ನಮಸ್ಕಾರ. ಭಾವನಾ ವಾರ್ತೆಗೆ ಸ್ವಾಗತ. ನಾನು ಉಷಾ ಭವಾನಿ ಶಂಕರ್. ವಾರ್ತೆಗಳ ವಿವರ. ಬೆಳ್ಳಂಬೆಳಗ್ಗೆ ಸುಮಾರು 50ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನೊಳಗೊಂಡ 10 ತಂಡ ಭಟ್ಕಳದ ವಿವಿಧೆಡೆ ಏಕಕಾಲಕ್ಕೆ ದಾಳಿ ನಡೆಸಿ ವಿವಿಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಅವರ ಸಹಚರರ ಮನೆಗಳಲ್ಲಿ ತಪಾಸಣೆ ಕೈಗೊಂಡಿದೆ. 10 ಪೊಲೀಸ್ ಅಧಿಕಾರಿಗಳು 40 ಪೊಲೀಸ್ ಸಿಬ್ಬಂದಿಗಳನ್ನೊಳಗೊಂಡ 10 ತಂಡವನ್ನು ರಚಿಸಲಾಗಿತ್ತು. ಶೋಧನಾ ಕಾರ್ಯಾಚರಣೆಯಲ್ಲಿ ಭಟ್ಕಳ ಶಹರ ಪೊಲೀಸ್ ಠಾಣೆ, ಭಟ್ಕಳ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಜಾನುವಾರು ಸಾಗಾಟ, ಅಕ್ರಮ ಗಾಂಜಾ ಸಾಗಾಟ, ಮನೆ ಕಳ್ಳತನ ಮತ್ತು ಸಾಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದರೋಡೆ ಪ್ರಕರಣ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಮೊಯ್ಲಿ ಪ್ರಕರಣದಲ್ಲಿ ಭಾಗಿಯಾಗಿ ತಲೆಮರೆಸಿಕೊಂಡಿದ್ದ ಅಕ್ರಮ ಸೈಯದ್ ಮೊಹಮ್ಮದ್ ಹುಸೇನ್ ಬೆಳಲ್ಕಂಡ ಹಾಗೂ ಭಟ್ಕಳ ಶಹರ ಪೊಲೀಸ್ ಠಾಣೆ ಭಟ್ಕಳ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಜಾನುವಾರು ಸಾಗಾಟ, ಗಾಂಜಾ ಸಾಗಾಟ ಪ್ರಕರಣದಲ್ಲಿ ಮೊಹಮ್ಮದ್ ಇಮ್ರಾನ್ ಮೊಹಮ್ಮದ್ ಬಾಷಾ ಶೇಖ್ ಅಲು ಕಂಪೌಂಡ್ ನಿವಾಸಿಯಾಗಿದ್ದು ರೌಡಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವ ಶಂಕಿತ ಆರೋಪಿಗಳ ಸಹಚರರ ಮನೆಗಳಲ್ಲಿ ಶೋಧ ಕಾರ್ಯ ನಡೆಸಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಸುಮನ್ ಪನ್ನೇಕರ್ ಹಾಗೂ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ ಬದ್ರಿನಾಥ್ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಕೆಯು ಬೆಳ್ಳಿಯಪ್ಪ ನೇತೃತ್ವದಲ್ಲಿ ಭಟ್ಕಳ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ದಿವಾಕರ್ ಪಿಎಂ, ಭಟ್ಕಳ ಗ್ರಾಮಾಂತರ ಸಿಪಿಐ ಮಹಾಬಲೇಶ್ವರ್ ನಾಯ್ಕ ಹಾಗೂ ಇತರೆ ಉಪವಿಭಾಗದ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸುಪ್ರೀಂ ಕೋರ್ಟ್ನಲ್ಲಿ ತಿದ್ದುಪಡಿ ಪ್ರಮಾಣ ಪತ್ರ ಸಲ್ಲಿಸಲು ಅಧಿವೇಶನದಲ್ಲಿ ನಿರ್ಣಯಕ್ಕೆ ಒತ್ತಾಯ. ಮಳೆಗಾಲದ ವಿಧಾನಸಭಾ ಅಧಿವೇಶನದಲ್ಲಿ ಅರಣ್ಯವಾಸಿಗಳ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತಿದ್ದುಪಡಿ ಪ್ರಮಾಣ ಪತ್ರ ಸಲ್ಲಿಸಲು ತೀರ್ಮಾನ ತೆಗೆದುಕೊಳ್ಳಬೇಕು. ಇಲ್ಲದಿದ್ದಲ್ಲಿ ಅಧಿವೇಶನದ ನಂತರ ಜನಪ್ರತಿನಿಧಿಗಳ ಮನೆಯ ಮುಂದೆ ಧರಣಿ ಮಾಡುವುದರೊಂದಿಗೆ ಜಿಲ್ಲಾದ್ಯಂತ ಅರಣ್ಯವಾಸಿ ವಿರೋಧಿ ನೀತಿಯ ಕುರಿತು ಜನಜಾಗೃತಿ ಮತ್ತು ಜನಾಂದೋಲನ ಮಾಡುವ ಮುಂತಾದ 6 ಪ್ರಮುಖ ನಿರ್ಣಯವನ್ನು ಹೋರಾಟಗಾರರ ವೇದಿಕೆಯು ನಿರ್ಣಯಿಸಿದೆ. ಅರಣ್ಯಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಇಂದು ಕಿಕ್ಕಿರಿದ ಶಿರಸಿ ಮಾರಿಕಾಂಬಾ ಕಲ್ಯಾಣ ಮಂಟಪದಲ್ಲಿ ಹೋರಾಟವು 32ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವ ಹಿನ್ನೆಲೆಯಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ಸಭೆಯಲ್ಲಿ ತೀರ್ಮಾನಿಸಲಾಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅರಣ್ಯವಾಸಿ ವಿರೋಧಿ ನೀತಿಗೆ ಖಂಡನೆ ನಿರ್ಣಯದೊಂದಿಗೆ ಅರಣ್ಯವಾಸಿಗಳ ರಕ್ಷಣೆಗೆ ಹೋರಾಟಗಾರರ ವೇದಿಕೆಯು ಬದ್ಧವಾಗಿರಲು ಸುಪ್ರೀಂ ಕೋರ್ಟ್ನಲ್ಲಿ ಅರಣ್ಯವಾಸಿಗಳ ಪರ ವಿಶ್ರಾಂತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ಮಾರ್ಗದರ್ಶನದಲ್ಲಿ ಸಮರ್ಥ ಕಾನೂನು ಹೋರಾಟ ಮುಂದುವರಿಸುವ ಹಾಗೂ ಜನಜಾಗೃತಿ ಮಾಡುವ ದಿಶೆಯಲ್ಲಿ ಹಳ್ಳಿ ಕಡೆ ನಡೆ ಕಾರ್ಯಕ್ರಮವನ್ನು ಸಂಘಟಿಸಲು ನಿರ್ಣಯಿಸಲಾಯಿತು. ಸಭೆಯಲ್ಲಿ ಜಿಎಂ ಶೆಟ್ಟಿ ಅಂಕೋಲ, ಸುರೇಶ್ ಮೇಸ್ತಾ ಹೊನ್ನಾವರ್, ಚಂದ್ರಕಾಂತ್ ಕೊಚ್ರೇಕರ್, ರಮಾನಂದ್ ನಾಯ್ಕ ಅಚ್ವೆ ಮುಂತಾದವರು ವಿಷಯ ಮಂಡಿಸಿದರು. ಎಂಆರ್ ನಾಯ್ಕ ಕಂಡ್ರಾಜಿ, ಶಿವಾನಂದ್ ಪೂಜಾರಿ, ಭೀಮ್ಸಿ ವಾಲ್ಮೀಕಿ, ಯಂಕೋ ಮರಾಠಿ, ಸ್ವಾಮಿ ಜೊಯ್ಡಾ, ಯಾಕೂಬ್ ಕುಮಟಾ, ಸಾರಂಬಿ ಕುಮಟಾ, ಶಬ್ಬೀರ್ ಭಟ್ಕಳ್, ಶಬ್ಬೀರ್ ಚಪಾತಿ, ಶೇಖಯ್ಯ ಹಿರೇಮಠ್, ದೇವರಾಜ್ ಮರಾಠಿ, ಸುಶೀಲಾ ನಾಯ್ಕ ಕಾನ್ಸೂರ್, ಪಠಾಣ್, ರಾಮಚಂದ್ರ ಮರಾಠಿ ಮುಂತಾದವರು ಉಪಸ್ಥಿತರಿದ್ದರು. ಸ್ವಾಗತ ಮತ್ತು ವಂದನಾರ್ಪಣೆಯನ್ನು ಬಾಲಚಂದ್ರ ಶೆಟ್ಟಿ ನಿರ್ವಹಿಸಿದರು. ಕೇಳ್ತಾ ಇದ್ರು. ನಾನು ಒಂದು ಮಾತು ಕೇಳ್ತೇನೆ, ಮಾರಿಕಾಂಬಾ ಆನೆ ಹಾಕೋ ಹೇಳ್ತಾ ಇದ್ದೇನೆ, 31 ವರ್ಷ ಹೋರಾಟದಲ್ಲಿ ನಾನು ನಿಮ್ಮ ಹತ್ರ ಎಲ್ಲರೂ 1 ಪೈಸಾ ಬೇಡಿದ್ದು ಡೊನೇಷನ್ ಮಾಡಿಸಿದ್ದು. ಇನ್ನು ಜನ ಜಾಗೃತಿ ಆಂದೋಲನ ರೀತಿಯಲ್ಲಿ ಮಾಡಿಸಬೇಕು, ಸಂಬಂಧವೇ ಇಲ್ಲ ಆ ಪಕ್ಷ ಈ ಪಕ್ಷ ಇರುವಂತ ಸಂಬಂಧವೇ ಇಲ್ಲ. ನಾವು ಎಲ್ಲ ಜನಪ್ರತಿನಿಧಿ ಮನೆ ಬಾಗಿಲು ಧರಣಿ ಕೂಡಿದ್ರೆ ನೀವು ರೆಡಿ ಆಗಿರ್ಬೇಕು, ರೆಡಿ ಆಗಿರ್ಬೇಕು. ಈ ಎಚ್ಚರಿಕೆಯನ್ನ ನಾನು ಇವತ್ತು ಮಾರಿಕಾಂಬಾ ದೇವಾಲಯದ ಒಂದು ಸನ್ನಿಧಿಯಿಂದ ಇವತ್ತು ನಾನು ಪ್ರಮಾಣ ಮಾಡಿದ್ದೇನೆ, ಪ್ರತಿಜ್ಞೆ ಮಾಡಿದ್ದೇನೆ, ಉರುಳು ಸೇವೆ ಮಾಡಿದ್ದೇನೆ. ಇವತ್ತು ನೈತಿಕವಾಗಿ ಪರಿಶುದ್ಧದಿಂದ ನಿಮ್ಮ ಸೇವೆಗೆ ಹೊಸ ತಂಡ ಹೊಸ ಯೌವನನ್ನು ಪಡ್ಕೊಂಡು ಕೊಚ್ಚರಿಕರ್ ಹೇಳಿದಾಗೆ ಇನ್ನು ಮುಂದೆ ಇದಕ್ಕೂ ಹೆಚ್ಚಿನ ಶೀಘ್ರವಾದ ಹೋರಾಟ ಮಾಡಿ ಸನ್ಮಾನ ಮಾಡಿದ್ದೇನೆ. ಮಹಿಳಾ ಅಂಡಾಶಯದಲ್ಲಿದ್ದ 10 ಕೆಜಿ ತೂಕದ ಗಡ್ಡೆಯನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಹೊರತೆಗೆದು ಪ್ರಾಣಾಪಾಯದಿಂದ ಪಾರು ಮಾಡಿರುವ ಘಟನೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಮನುಷ್ಯನ ದೇಹದಲ್ಲಿ ಅದೆಂತಹ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆಯೋ ದೇವರೇ ಬಲ್ಲ.
ವೈದ್ಯಕೀಯ ಲೋಕವೇ ಅಚ್ಚರಿ ಪಡುವಂತಹ ವಿಚಿತ್ರ ಕಾಯಿಲೆಗಳು ಈಗಾಗ ಹೆಚ್ಚಾಗಿವೆ. ಅಂತೆಯೇ ಇಲ್ಲೊಬ್ಬರು ಕುಮಟಾ ಮೂಲದ 62 ವರ್ಷದ ಮಹಿಳೆ ಭಟ್ಕಳ ತಾಲೂಕಾಸ್ಪತ್ರೆಯಲ್ಲಿ ದಾಖಲಾಗಿದ್ದು ಮಹಿಳಾ ಅಂಡಾಶಯದಲ್ಲಿದ್ದ 10 ಕೆಜಿ ತೂಕದ ಗಡ್ಡೆಯನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಹೊರತೆಗೆದು ಪ್ರಾಣಾಪಾಯದಿಂದ ಪಾರು ಮಾಡಿರುವ ಘಟನೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಕುಮಟಾ ಬಗ್ಗೋಣ್ ಮೂಲದ 62 ವರ್ಷದ ಸಾವಿತ್ರಿ ಈಶ್ವರ್ ನಾಯ್ಕ ಎನ್ನುವ ಮಹಿಳೆಯೋರ್ವರು ಕಳೆದ ಕೆಲ ದಿನಗಳಿಂದ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ಹಿನ್ನೆಲೆಯಲ್ಲಿ ಕುಮಟಾ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಸ್ಕ್ಯಾನಿಂಗ್ ಮಾಡಿದಾಗ ಹೊಟ್ಟೆಯಲ್ಲಿ ಗಡ್ಡೆ ಇರುವುದು ಕಂಡುಬಂದಿದೆ. ಈ ಹಿನ್ನೆಲೆ ಭಟ್ಕಳದಲ್ಲಿ ಇರುವ ಸಂಬಂಧಿಕರ ಸಲಹೆ ಮೇರೆಗೆ ತಕ್ಷಣ ಭಟ್ಕಳ ಸರ್ಕಾರಿ ಆಸ್ಪತ್ರೆಗೆ ವೈದ್ಯರಾದ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಸಹನ್ ಎಸ್ ಕುಮಾರ್ ಬಳಿ ಚಿಕಿತ್ಸೆಗೆ ದಾಖಲಾಗಿದ್ದರು. ರೋಗಿಯನ್ನು ಅಲ್ಟ್ರಾಸೌಂಡ್ ಪರೀಕ್ಷೆಗೊಳಪಡಿಸಿ ಅಂಡಾಶಯದ ಗಡ್ಡೆ ಪತ್ತೆ ಹಚ್ಚಿದರು. ತಕ್ಷಣ ಶಸ್ತ್ರಚಿಕಿತ್ಸೆ ನಡೆಸಿ ಹೊಟ್ಟೆಯಲ್ಲಿದ್ದ ಸುಮಾರು 10 ಕೆಜಿ ಗಡ್ಡೆಯನ್ನು ಹೊರತೆಗೆದಿದ್ದಾರೆ. ಸದ್ಯ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಹಿಳೆ ಚೇತರಿಸಿಕೊಳ್ಳುತ್ತಿದ್ದಾರೆ. ಈ ಬಗ್ಗೆ ಡಾಕ್ಟರ್ ಸಹನ್ ಕುಮಾರ್ ಮಾತನಾಡಿ, ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದ ಮಹಿಳೆ ಆಸ್ಪತ್ರೆಗೆ ದಾಖಲಾಗಿದ್ದರೂ ಶಸ್ತ್ರಚಿಕಿತ್ಸೆ ನಡೆಸಿ ಗಡ್ಡೆ ಹೊರತೆಗೆದು ರೋಗಿಯ ಪ್ರಾಣ ಉಳಿಸಿರುವುದು. ಈ ಗಡ್ಡೆ 10 ಕೆಜಿ ತೂಕವಿತ್ತು. ಸೂಕ್ತ ಸಮಯದಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದ್ದರಿಂದಾಗಿ ರೋಗಿಯ ಜೀವ ಉಳಿದಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಕುಮಟಾದಿಂದ ಬಂದ ವೃದ್ಧರೊಬ್ಬರು 60 ವರ್ಷ ಮೇಲ್ಪಟ್ಟವರು, ತುಂಬಾ ಹೊಟ್ಟೆ ದೊಡ್ಡದಾಗ್ತಿದೆ ಮತ್ತೆ ಉಸಿರಾಟಕ್ಕೆ ತೊಂದರೆ ಇದೆ ಅಂತ ಬಂದಿದ್ರು. ಸ್ಕ್ಯಾನಿಂಗ್ ಅಲ್ಲಿ ದೊಡ್ಡ ಗಡ್ಡೆ ಇದೆ ಅಂತ ಬಂದಿತ್ತು. ನಾವಿಲ್ಲಿ ಇವತ್ತು ಆಪರೇಷನ್ ಮಾಡಿದೀವಿ. ಆಪರೇಷನ್ ಆಲ್ಮೋಸ್ಟ್ ತುಂಬಾ ದೊಡ್ಡದಿತ್ತು, ಹೊಟ್ಟೆ ತುಂಬಾ ತುಂಬಿಕೊಂಡಿತ್ತು. ತೆಗ್ದಿದೀವಿ, ಈಗ ಪೇಷಂಟ್ ಆರಾಮಾಗಿದ್ದಾರೆ, ಸದ್ಯಕ್ಕೆ ICU ಇದ್ದಾರೆ. ಆ ಗಡ್ಡೆ ಒಂದು ಸರಿಸುಮಾರಾಗಿ ಒಂದು 10 ಕಿಲೋ ಹತ್ರ ಇತ್ತು. ಅದಿನ್ನ ಬಿಟ್ಟಿದ್ರೆ ಅಕ್ಕಪಕ್ಕದ ಅಂಗಾಂಗಗಳಿಗೂ, ಅಂದ್ರೆ ಕರುಳಿಗೂ ಅಥವಾ ಕಿಡ್ನಿಗೂ ಲಿವರಿಗೂ ಇದಕ್ಕೆಲ್ಲ ತೊಂದರೆ ಆಗುವಂತದ್ದಿತ್ತು. ಇದಕ್ಕೆ ನಾವು ವೈದ್ಯಕೀಯ ಭಾಷೆಯಲ್ಲಿ ಬಿನೈನ್ ಮಿಸ್ನಸಿಸ್ಟಮ್ ಆಫ್ ದ ಓರಿ ಅಂತ ಹೇಳ್ತೀವಿ. ಅದು ಬೇರೆ ಕಡೆ ಹರಡೋದಿಲ್ಲ, ಬಟ್ ಸೈಜ್ ಅಲ್ಲಿ ದೊಡ್ಡದಾಗ್ತಿದ್ದಾಗೆ ಬೇರೆ ಅಂಗಾಂಗಗಳ ಮೇಲೆ ಪ್ರೆಷರ್ ಬಿದ್ದು ಅದಕ್ಕೆ ನೋವಾಗೋ, ಅಂದ್ರೆ ಪೆಟ್ಟಾಗೋ ಚಾನ್ಸಸ್ ಇರ್ತಿತ್ತು. ಬಟ್ ಅವರು ಸರಿಯಾದ ಸಮಯದಲ್ಲಿ ಬಂದಿದ್ದಾರೆ. ಬಟ್ ಇನ್ನು ಮುಂಜಾಗ್ರತೆ ವಹಿಸಿದ್ರೆ ಇನ್ನು ಬೇಗನೆ ಗೊತ್ತಾಗುತ್ತೆ. ಇದು ಆಲ್ಮೋಸ್ಟ್ ಹೊಟ್ಟೆ ತುಂಬಿಕೊಳ್ಳೋ ತನಕನು ಅವರು ವೇಟ್ ಮಾಡಿದ್ದಾರೆ. ಬಟ್ ಈಗ ಆರಾಮಿದ್ದಾರೆ ಅವರು. ಇನ್ನು 4 ದಿನ ಅಥವಾ 5 ದಿನ ಅಬ್ಸರ್ವೇಷನ್ ಇಡ್ತೀವಿ, ಅದನ್ನ ಟೆಸ್ಟ್ ಕಳಿಸ್ತೀವಿ. ಆ ರಿಪೋರ್ಟ್ ಬಂದ್ರೆ ನಾವು ಮುಂದಿನ ಏನು ಚಿಕಿತ್ಸೆ ಬೇಕಾದ್ರೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮಹಿಳೆಯ ಮಗ ಸಂತೋಷ್ ನಾಯ್ಕ ಮಾತನಾಡಿ, ಅವರ ಯಶಸ್ವಿ ಶಸ್ತ್ರಚಿಕಿತ್ಸೆಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಬಗ್ಗೋಣಕ್ಕೆ ನಮಗೆ ನಮ್ಮ ತಾಯಿ ಸ್ವಲ್ಪ ಒಂದು ವಾರದಿಂದ ಒಂದು 15 ದಿನದಿಂದ ಹುಷಾರಿಲ್ಲಾಗಿತ್ತು. ಅದಕ್ಕೆ ಅಲ್ಲಿ ಕುಮಟಾದಲ್ಲಿ ಕಾಣಿಸಿದ್ರು, ಅಲ್ಲಿ ಸ್ಕ್ಯಾನಿಂಗ್ ಮಾಡಿ ಹೇಳಿದ್ರು ಆಪರೇಷನ್ ಮಾಡಬೇಕು ಅಂತ ಅಂದ್ರು. ಅದು ಗಡ್ಡೆ ಆಗಿತ್ತು. ಕಡೆ ನಾವು ನಮ್ಮ ದೊಡ್ಡ ಮನೆಮಗ ಭಟ್ಕಳದಲ್ಲಿ ಫೋನ್ ಮಾಡಿದ್ರು ಅವ್ರಿಗೆ. ಅವರು ಗೌರ್ಮೆಂಟ್ ಹಾಸ್ಪಿಟಲ್, ಭಟ್ಕಳ ಗೌರ್ಮೆಂಟ್ ಹಾಸ್ಪಿಟಲ್ ಸುದ್ದಿ ಹೇಳಿದ್ರು. ಕಡೆ ಇಲ್ಲೇ ಕಾಣಿಸೋದು ತಗೊಂಡು ಬಂದು ಇಲ್ಲಿ ಕಾಣಿಸಿದ್ರು. ಅಲ್ಲಿ ಹೇಳಿದ್ರು ಮೇಡಮು ಆಪರೇಷನ್ ಮಾಡಬೇಕು ಅಂತಂದ್ರು, ಗಡ್ಡೆ ಆಗಿತ್ತಂತೆ. ಕಡೆಗೆ ಇವತ್ತು ಆಪರೇಷನ್ ಮಾಡಿದ್ರು, ಗಡ್ಡೆ ಒಂದು 10 ಕೆಜಿ ಗಡ್ಡೆ ಆಗಿತ್ತು. ನಂತರ ತಾಲೂಕಾಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಅವರು ಮಾತನಾಡಿದರು. ಕುಮಟಾದ ಬಗ್ಗೋಣದ ನಿವಾಸಿ ನಮ್ಮ ಹತ್ರ ಮೊನ್ನೆ ಬಂದು ಅಡ್ಮಿಟ್ ಆಗಿದ್ರು. ಎಲ್ಲ ಎವ್ಯಾಲ್ಯೂಷನ್ ಆಗಿ ಅವರು ಇನ್ಫ್ಯಾಕ್ಟ್ ಕುಮಟಾದಲ್ಲೇ ತೋರಿಸಿ ಎಲ್ಲ ಎವ್ಯಾಲ್ಯೂಷನ್ ಆಗಿರೋ ಕೇಸ್ ಅದು. ಮಿಸಿನಸ್ ಸಿಸ್ಟರ್ಡಿನೋಮಾ ಅಂತ ಹ್ಯೂಜ್ ಒವೇರಿಯನ್ ಸಿಸ್ಟರ್, ಆಲ್ಮೋಸ್ಟ್ 10 ಕೆಜಿ ಹತ್ರ ಇರುವಂತದ್ದು. ಮಾಡ್ತೇವೆ ನೋಡಿ, ದಿಸ್ ನಾಟ್ ಅ ವೆರಿ ರೇರ್ ಥಿಂಗ್. ನಮ್ಗೆ ಒವೇರಿಯನ್ ಸಿಸ್ಟ್ ಇಸ್ ವೆರಿ ಕಾಮನ್, ನಾವು ತಿಂಗಳಿಗೆ ಒಂದ್ ಎರಡರು ಮಾಡ್ತೇವೆ. ಬಟ್ ಈ ಗಾತ್ರದ್ದು ಇಷ್ಟು ದೊಡ್ಡದು, ಒಂದು ಸಾಧಾರಣ ಒಂದು 500 ಗ್ರಾಮ್ 1 ಕೆಜಿ ಹಂಗಿರ್ತದೆ. ಬಟ್ ದಿಸ್ ಇಸ್ ಟು ದಿಸ್ ಎಕ್ಸ್ಟೆಂಟ್ ಈ ತರ ಮತ್ತೆ ಮೊಟ್ಟೆ ಮತ್ತೆ ಎಲ್ಲೂ ಬೆಳೆಯಲಿಕ್ಕೆ ಜಾಗ ಇಲ್ಲ ಆ ತರ ಬೆಳ್ಕೊಂಡಿರೋದು. ಒಂದು ಪ್ರೆಗ್ನೆಂಟ್ ಫುಲ್ ಟರ್ಮ್ ಪ್ರೆಗ್ನೆನ್ಸಿ ಎಷ್ಟಿರ್ತಾರೆ ಅದಕ್ಕಿಂತ ದೊಡ್ಡದು. ಸೊ ಒಂದು ನಾರ್ಮಲ್ ಮಗು ಅನ್ನೋದು 2.5 to 3 ಕೆಜಿ ಇರ್ತದೆ, ಪ್ಲಾಸೆಂಟಾ ಎಲ್ಲ ಸೇರಿ ಒಂದು 4 ಕೆಜಿ ಇಡೀ. ಬಟ್ ಅಪ್ ಟು 10 ಕೆಜಿಸ್ ಒಂದು ಹೊಟ್ಟೆಯಲ್ಲಿ ಒಂದು ಗಡ್ಡೆ ಬೆಳ್ಕೊಂಡಿರ್ತದಂದ್ರೆ ಇಟ್ ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಅಂಡ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಗಿದೆ, ಪೇಷಂಟ್ ಇಸ್ ರಿಕವರಿಂಗ್, ಐ ಥಿಂಕ್ ಶಿ ಶುಡ್ ಡೂ ವೆಲ್. ಬಯೋಪ್ಸಿ ಬರ್ತದೆ, ಬಯೋಪ್ಸಿ ಕಳಿಸ್ತೇವೆ, ಅದು ರಿಪೋರ್ಟ್ ಬರ್ತದೆ. 99% ಇಟ್ ಇಸ್ ಬಿನೈನ್. ದಿಸ್ ಇದು ಸಂದರ್ಭದಲ್ಲಿ ನಾನು ನಮ್ಮ ಹಾಸ್ಪಿಟಲ್ಗೆ ಹೊಸ ವೈದ್ಯರು ಬಂದಿದ್ದಾರೆ, MBBS ಡಾಕ್ಟರ್ ಸುಮಾರು ಜನ ಬಂದಿದ್ದಾರೆ, ಪ್ಲಸ್ ಆರ್ಥೋ ಅಂದ್ರೆ ಎಲುಬು ಮತ್ತು ಕೀಳು ತಜ್ಞರು ಪೋಸ್ಟ್ MS ಆಗಿ 1 ವರ್ಷ ಬಾಂಡ್ ಅಲ್ಲಿ ಬಂದಿದ್ದಾರೆ. ಡಾಕ್ಟರ್ ಕ್ಷಿತಿಶ್ ಶೆಟ್ಟಿ ಅಂತ, ಈಸ್ ಫ್ರಮ್ ಕುಂದಾಪುರ್, MS ಆರ್ಥೋ. ಜನ ಎಲ್ಲ ಭಟ್ಕಳದವರು ಅಕ್ಕಪಕ್ಕದವರೆಲ್ಲ ಇದರ ಸದುಪಯೋಗ ಪಡಿಬೇಕಂತ ಕೋರ್ತೇನೆ. 1 ವರ್ಷದ ನಂತರ ಐ ವಿಶ್ ಅಂಡ್ ಪ್ರೇ ದಟ್ ಹೀ ಸ್ಟೇಸ್ ಬ್ಯಾಕ್ ಇನ್ ಭಟ್ಕಲ್. ಜಿಟಿ ಜಿಟಿ ಮಳೆಯಲ್ಲಿಯೂ ಯಶಸ್ವಿ ಉರುಳು ಸೇವೆ, ಅರಣ್ಯ ಭೂಮಿ ಹಕ್ಕಿಗಾಗಿ ಹಕ್ಕೊತ್ತಾಯ.
ಅರಣ್ಯ ಭೂಮಿ ಹಕ್ಕಿನ ಹೋರಾಟವು 32 ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳ ಸಮಸ್ಯೆಗಳನ್ನು ಸರ್ಕಾರದ ಗಮನ ಸೆಳೆಯುವ ಉದ್ದೇಶದಿಂದ ವಿಶಿಷ್ಟ ಸಾಂಸ್ಕೃತಿಕ ವಾದ್ಯ ಡೊಳ್ಳು ನೃತ್ಯಗಳೊಂದಿಗೆ ಮಳೆಯಲ್ಲಿಯೂ ಉತ್ಸಾಹದಿಂದ ಜಿಲ್ಲೆಯಾದ್ಯಂತ ಬೃಹತ್ ಸಂಖ್ಯೆಯಲ್ಲಿ ಆಗಮಿಸಿದ ಅರಣ್ಯ ಅತಿಕ್ರಮಣದಾರರ ಸಮ್ಮುಖದಲ್ಲಿ ಹೋರಾಟಗಾರರ ಪ್ರಮುಖರು ಉರುಳು ಸೇವೆ ಮಾಡುವ ಮೂಲಕ ವಿಶೇಷ ರೀತಿಯಲ್ಲಿ ಇಂದು ಅರಣ್ಯ ಭೂಮಿ ಹಕ್ಕಿಗಾಗಿ ಹಕ್ಕೊತ್ತಾಯಿಸಲಾಯಿತು. ಅರಣ್ಯಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ನೇತೃತ್ವದಲ್ಲಿ ಇಂದು ಶಿರಸಿ ಮಾರಿಕಾಂಬಾ ದೇವಾಲಯದ ಎದುರು ಉರುಳು ಸೇವೆ ಮಾಡುವ ಸಂದರ್ಭದಲ್ಲಿ ಹೋರಾಟದ ಬಾವುಟ ಹಕ್ಕಿಗಾಗಿ ಒತ್ತಾಯದ ಘೋಷಣೆ ಮೂಲಕ ವಿಭಿನ್ನ ರೀತಿಯ ಹೋರಾಟಕ್ಕೆ ಚಾಲನೆ ನೀಡಿರುವುದು ವಿಶೇಷವಾಗಿತ್ತು. ವಿವಿಧ ತಾಲೂಕಿನ ಪ್ರಮುಖರಾದ ಶಿವಾನಂದ ಜೋಗಿ ಮುಂಡಗೋಡ್, ಮಾರುತಿ ನಾಯ್ಕ ಮತ್ತಿಗಟ್ಟ, ಮಹೇಶ್ ನಾಯ್ಕ ಶಿವಳಮನೆ, ಲಕ್ಷ್ಮಣ್ ಮಾಳಕ್ಕನವರ್, ಎಂಪಿಗೌಡ ಹುಕ್ಕಳಿ, ಕಿರಣ್ ಮರಾಠಿ ದೇವನಹಳ್ಳಿ, ಶಾಂತಪ್ಪ ಮಡಲೂರು ಶಿರ್ಸಿ, ಉಮೇಶ್ ನಾಯ್ಕ ಶಲೂರ್, ರಾಮೋಗೌಡ ದನಗನಹಳ್ಳಿ ಮುಂತಾದವರು ಉರುಳು ಸೇವೆಯಲ್ಲಿ ಪಾಲ್ಗೊಂಡಿದ್ದರು. ಹೊನ್ನಾವರ ತಾಲೂಕಿನ ಮಹಿಮೆ ಗ್ರಾಮದ ಶಂಕರಮಕ್ಕಿ ಮಜರೆಯ ಹಳ್ಳದ ಕಾಲು ಸಂಕ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದು ಜನರ ಓಡಾಟಕ್ಕೆ ಮತ್ತು ಮಕ್ಕಳಿಗೆ ಶಾಲೆಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಹೊನ್ನಾವರ ತಾಲೂಕಿನ ಮಹಿಮೆ ಗ್ರಾಮದ ಶಂಕರಮಕ್ಕಿ ಮಜರೆಯ ಹಳ್ಳದ ಕಾಲು ಸಂಕ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದ್ದು ಜನರ ಓಡಾಟಕ್ಕೆ ಮತ್ತು ಮಕ್ಕಳಿಗೆ ಶಾಲೆಗೆ ಹೋಗಲು ಸಾಧ್ಯವಾಗುತ್ತಿಲ್ಲ. ಹಲವಾರು ವರ್ಷಗಳಿಂದ ಶಾಸಕರಿಗೆ ಮನವಿ ಕೊಟ್ಟರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಈಗಿನ ಶಾಸಕರಾದ ಸುನೀಲ್ ನಾಯ್ಕ ರವರು ಕಳೆದ ವರ್ಷ ನಮ್ಮ ಮನವಿಯನ್ನು ಸ್ವೀಕರಿಸಿ ಖುದ್ದಾಗಿ ಒಂದು ಸ್ಥಳ ಪರಿಶೀಲಿಸಿ ಸೇತುವೆ ನಿರ್ಮಿಸಿ ಕೊಡುವ ಭರವಸೆಯನ್ನು ನೀಡಿರುತ್ತಾರೆ. ಆದರೆ ತಾತ್ಕಾಲಿಕವಾಗಿ ನಿರ್ಮಿಸಿದ ಕಟ್ಟಿಗೆ ಸಂಕವು ನಿನ್ನೆ ಸುರಿದ ಭಾರೀ ಮಳೆಗೆ ಕೊಚ್ಚಿ ಹೋಗಿರುತ್ತದೆ. ಇದರಿಂದ ಪ್ರತಿನಿತ್ಯ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳಿಗೆ
ಪರ್ಯಾಯ ಮಾರ್ಗ ಇಲ್ಲದಿರುವುದರಿಂದ ಎರಡು ತಿಂಗಳು ಮನೆಯಲ್ಲಿಯೇ ಕೂರಬೇಕಾದ ಅನಿವಾರ್ಯತೆ ಉಂಟಾಗಿದೆ. ವಯಸ್ಸಾದವರಿಗೆ ಅನಾರೋಗ್ಯ ಉಂಟಾದಾಗ ಆಸ್ಪತ್ರೆಗೆ ಹೋಗಲು ಕೂಡ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಶಾಸಕರು ಈ ಹಿಂದೆ ನೀಡಿದ ಭರವಸೆಯನ್ನು ಅತಿ ಶೀಘ್ರದಲ್ಲಿ ಬಗೆಹರಿಸಿಕೊಟ್ಟು ಹಲವಾರು ವರ್ಷಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಬೇಕಾಗಿ ಶಾಸಕ ಸುನಿಲ್ ನಾಯ್ಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿಯವರಲ್ಲಿ ಊರಿನ ನಾಗರಿಕರು ವಿನಂತಿಸಿರುತ್ತಾರೆ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ಭಾವನಾ ವಾರ್ತೆ ಮುಂದುವರಿಯುತ್ತದೆ. ಸೇಂಟ್ ಮಿಲಾಗ್ರಸ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ ಕಾರ್ವಾರ್, ಆಕರ್ಷಕ ಠೇವು ಯೋಜನೆ, ಸಾಲ ನೀಡಿಕೆ. ನಮ್ಮ ವಿವಿಧ ಸಾಲ ಯೋಜನೆಗಳ ಪ್ರಯೋಜನ ಪಡೆದು ಸ್ವಾವಲಂಬಿಗಳಾಗಿರಿ. ಸ್ವಂತ ಮನೆ ಕಟ್ಟಲು, ಜಮೀನು ಖರೀದಿಸಲು, ಕಟ್ಟಡ ಹೊಂದಲು, ವ್ಯಾಪಾರಸ್ಥರಿಗೆ, ಸ್ವ ಉದ್ಯೋಗಿಗಳಿಗೆ, ಉದ್ದಿಮೆದಾರರಿಗೆ, ವೃತ್ತಿಪರರಿಗೆ ಒಳ್ಳೆಯ ಅವಕಾಶ. ರೂಪಾಯಿ 5,000 ರಿಂದ ಕೋಟಿಯವರೆಗೂ ಸಾಲ ಸೌಲಭ್ಯ. ಕರ್ನಾಟಕದ 9 ಜಿಲ್ಲೆಗಳ ನಗರ ಹಾಗೂ ಗ್ರಾಮೀಣ ಭಾಗದ 111 ಶಾಖೆಗಳಲ್ಲಿ ಈ ಎಲ್ಲಾ ಸಾಲ ಸೌಲಭ್ಯ ದೊರೆಯಲಿದ್ದು ಉತ್ತರ ಕನ್ನಡದ ಹೆಮ್ಮೆಯ ಸಹಕಾರಿಯಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಶಾಖೆಗಳನ್ನು ಸಂಪರ್ಕಿಸಿರಿ. ನದೀಮ್ ಜುವೆಲ್ಲರ್ಸ್, ಐಷಾ ಪ್ಲಾಜಾ, ಪಟ್ಗಡ್. ಕಳೆದ 25 ವರ್ಷಗಳಿಂದ ಗ್ರಾಹಕರ ಪ್ರಶಂಸೆಗೆ ಪಾತ್ರವಾದ ನದೀಮ್ ಜುವೆಲ್ಲರ್ಸ್ ಬೆಳ್ಳಿ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಈ ಶುಭ ಸಂದರ್ಭದಲ್ಲಿ ಗ್ರಾಹಕರಿಗೆ ಬಹುಮಾನ ಯೋಜನೆಯನ್ನು ಘೋಷಿಸಿ ಗ್ರಾಹಕರಿಂದ ಪ್ರಶಂಸೆ ಪಡೆದಿದೆ. ನಮ್ಮಲ್ಲಿ 916 ಹಾಲ್ಮಾರ್ಕ್ ಚಿನ್ನದ ಆಭರಣಗಳು ವಿವಿಧ ರೀತಿಯ ಹೊಚ್ಚ ಹೊಸ ಡಿಸೈನ್ನಲ್ಲಿ ದೊರೆಯುತ್ತದೆ. ಬನ್ನಿ, ನಿಮಗಿಷ್ಟವಾದ ಆಭರಣ ಖರೀದಿಸಿ, ಧರಿಸಿ, ಸಂಭ್ರಮಿಸಿ. ವಿರಾಮದ ನಂತರ ಮತ್ತೆ ಭಾವನಾ ವಾರ್ತೆಗೆ ಸ್ವಾಗತ. ನೆನೆಗುದಿಗೆ ಬಿದ್ದಿರುವ ಹುಬ್ಬಳ್ಳಿ ಅಂಕೋಲಾ ರೈಲು ಯೋಜನೆಯ ಅನುಷ್ಠಾನಗೊಳಿಸುವ ಸಲುವಾಗಿ ಸ್ಥಳೀಯವಾಗಿ ಹೋರಾಟ ಸಮಿತಿಯನ್ನು ರಚಿಸಲು ನಿರ್ಧರಿಸಲಾಗಿದೆ ಎಂದು ನಾಗರಿಕ ವೇದಿಕೆ ಅಧ್ಯಕ್ಷ ರಾಮು ನಾಯ್ಕ ಹೇಳಿದರು. ಅವರು ಸಾಹಿತ್ಯ ಭವನದಲ್ಲಿ ನಡೆದ ಹುಬ್ಬಳ್ಳಿ ಅಂಕೋಲಾ ರೈಲು ಯೋಜನೆಯ ಕುರಿತಾಗಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಡೋಂಗಿ ಪರಿಸರವಾದಿಗಳಿಂದಾಗಿ ಯೋಜನೆಗೆ ಯಲ್ಲಾಪುರ ಭಾಗದಲ್ಲಿ ವಿಘ್ನ ಬಂದಿದೆ. ಆನೆ ಕಾರಿಡಾರ್ ಇದೆ ಅಂತಾದರೆ ಆ ಭಾಗದಲ್ಲಿ ಫ್ಲೈಓವರ್ ಮಾಡಬಹುದು. ಘಟ್ಟ ಪ್ರದೇಶದಲ್ಲಿ ಸುರಂಗ ಮಾರ್ಗದ ಮೂಲಕ ಮಾರ್ಗ ನಿರ್ಮಾಣ ಮಾಡಬಹುದು. ಮರಗಳಿಗೆ ಕಡಿಮೆ ಹಾನಿಯಾಗುವ ಯೋಜನೆ ರೂಪಿಸಲು ಸಾಧ್ಯ. ಇಡೀ ದೇಶದ ತುಂಬೆಲ್ಲ ರೈಲು ಮಾರ್ಗವಿದ್ದು ಅಲ್ಲೆಲ್ಲೂ ಪರಿಸರಕ್ಕೆ ಹಾನಿಯಾಗಿಲ್ಲವೇ? ಕೇವಲ ಯಲ್ಲಾಪುರ ಭಾಗದಲ್ಲಿ ಮಾತ್ರ ಪರಿಸರ ಹಾನಿಯಾಗುತ್ತದೆ ಎಂದು ತಡೆ ತರುವ ಹುನ್ನಾರದಿಂದಾಗಿ ಜಿಲ್ಲೆಯಲ್ಲಿ ಯಲ್ಲಾಪುರ ಮಾತ್ರ ರೈಲು ಯೋಜನೆಯಿಂದ ವಂಚಿತವಾಗುವ ಅಪಾಯವಿದೆ. ಹಾಗಾಗಿ ಹೋರಾಟ ಚುರುಕುಗೊಳಿಸಬೇಕು. ಈಗಾಗಲೇ ಯಲ್ಲಾಪುರ ಹಾಗೂ ಅಂಕೋಲಾದಲ್ಲಿ ಸಭೆ ನಡೆಸಲಾಗಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯವರಿಗೆ ಮನವಿ ಸಲ್ಲಿಸಲಾಗಿದೆ. ಕೇಂದ್ರ ಪರಿಸರ ಮಂಡಳಿ 16 ಸೆಪ್ಟೆಂಬರ್ ತನ್ನ ಅಭಿಪ್ರಾಯ ರಾಜ್ಯ ಹೈಕೋರ್ಟ್ಗೆ ತಿಳಿಸಲಿದೆ. ಅದರ ಅಭಿಪ್ರಾಯ ಏನೇ ಬಂದರೂ ಯೋಜನೆಯ ಕಾರ್ಯಗತ ಮಾಡಲು ಹೋರಾಟ ತೀವ್ರಗೊಳಿಸುವುದೊಂದೇ ದಾರಿಯಿದೆ. ಸೆಪ್ಟೆಂಬರ್ 26 ಕೇಂದ್ರ ಸಮಿತಿ ಮಾರ್ಗ ಮರುಪರಿಶೀಲನೆಗೆ ಜಿಲ್ಲೆಗೆ ಆಗಮಿಸಲಿದೆ. ಅವರ ಮುಂದೆ ನಮ್ಮ ಅಹವಾಲು ಮಂಡನೆಯಾಗಬೇಕು. ಈ ನಿಟ್ಟಿನಲ್ಲಿ ತಾಲೂಕಿನಲ್ಲಿ ರೈಲ್ವೆ ಹೋರಾಟ ಸಮಿತಿ ರಚನೆಗೆ ನಿರ್ಧರಿಸಿ ಕಾರ್ಯಪ್ರವೃತ್ತರಾಗಬೇಕು ಎಂದರು. ಪ್ರಮುಖರಾದ ಡಿಜಿ ಹೆಗಡೆ, ಎಂಆರ್ ಹೆಗಡೆ, ಕುಂಬ್ರಿಗುಡ್ಡೆ, ಶ್ರೀರಂಗ ಕಟ್ಟಿ, ವೇಣುಗೋಪಾಲ್ ಮದ್ಗುಣಿ, ಜಗನ್ನಾಥ್ ರೇವಣಕರ್, ಎಂಡಿ ಮುಲ್ಲಾ, ಬಾಬು ಬಾಂದೇಕರ್, ಜಿಆರ್ ಹೆಗಡೆ, ಕುಂಬ್ರಿಗುಡ್ಡೆ ಮುಂತಾದವರಿದ್ದರು. ಹಿರೇಗುತ್ತಿ ಹೈಸ್ಕೂಲ್ನಲ್ಲಿ ನರೇಂದ್ರ ದೇಸಾಯಿ ಅವರಿಂದ ನೋಟ್ಬುಕ್ ವಿತರಣೆ. ಸೆಕೆಂಡರಿ ಹೈಸ್ಕೂಲ್ ಹಿರೇಗುತ್ತಿಯಲ್ಲಿ ಮಾತೋಶ್ರೀ ಸರೋಜಾ ಬಾಳಾ ದೇಸಾಯಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ನರೇಂದ್ರ ಬಾಳಾ ದೇಸಾಯಿಯವರು ಶಾಲಾ ಮಕ್ಕಳಿಗೆ ಉಚಿತವಾಗಿ ನೀಡಿದ ನೋಟ್ಬುಕ್ ಅನ್ನು ವಿತರಣೆ ಮಾಡಿದ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಹೊನ್ನಪ್ಪ ಎನ್ ನಾಯಕ್ ಮಾತನಾಡಿ,
ನರೇಂದ್ರ ದೇಸಾಯಿಯವರ ಸಾಮಾಜಿಕ ಸೇವೆ ಹಾಗೂ ಮಕ್ಕಳ ಬಗ್ಗೆ ಇರುವ ಕಾಳಜಿಯನ್ನು ಶ್ಲಾಘಿಸಿ ಅವರಿಗೆ ಧನ್ಯವಾದ ಅರ್ಪಿಸಿದರು. ಶಾಲಾ ಆಡಳಿತ ಮಂಡಳಿ ಕಾರ್ಯದರ್ಶಿ ಮೋಹನ್ ಬಿ ಕೆರೆಮನೆ ಮಾತನಾಡಿ, ವಿದ್ಯಾರ್ಥಿಗಳು ಜೀವನದಲ್ಲಿ ಸದ್ಗುಣಗಳನ್ನು ಬೆಳೆಸಿಕೊಂಡು ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ತಲುಪಬೇಕೆಂದು ಕಿವಿಮಾತು ಹೇಳಿದರು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಎನ್ ರಾಮು ಹಿರೇಗುತ್ತಿ, ನನ್ನ ಆತ್ಮೀಯರಾದ ನರೇಂದ್ರ ದೇಸಾಯಿ ತಾಯಿಯ ಹೆಸರಿನಲ್ಲಿ ಮಾತೋಶ್ರೀ ಸರೋಜಾ ಬಾಳ ದೇಸಾಯಿ ಟ್ರಸ್ಟ್ ಸ್ಥಾಪಿಸಿ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ದೇಸಾಯಿಯವರಿಂದ ಬಡ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಸಹಕಾರ ಪ್ರೋತ್ಸಾಹ ಸಿಗುವಂತಾಗಲಿ ಎಂದು ವಿನಂತಿಸಿ ಅವರ ಸೇವಾಗುಣದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುಖ್ಯಾಧ್ಯಾಪಕರಾದ ರೋಹಿದಾಸ್ ಗಾಂವ್ಕರ್ ಅವರು, ಪರೋಪಕಾರಾರ್ಥಂ ಇದಂ ಶರೀರಂ ಎಂಬಂತೆ ದೇಸಾಯಿಯವರ ಸೇವೆ ಸಮಾಜಕ್ಕೆ ಹೀಗೆ ಮುಂದುವರಿಯಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಸುಮಿತ್ರಾ ಗೌಡ, ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ತೊರ್ಕೆ ಗಣಪತಿ ಗುನ್ಗಾ ಮೊಗಟ, ಹಿರೇಗುತ್ತಿ ವಸತಿ ನಿಲಯದ ಮೇಲ್ವಿಚಾರಕರಾದ ಶ್ಯಾಮಲಾ, ಶಿಕ್ಷಕರಾದ ಬಾಲಚಂದ್ರ ಹೆಗಡೇಕರ್, ವಿಶ್ವನಾಥ್ ಬೇವಿನಕಟ್ಟಿ, ನಾಗರಾಜ್ ನಾಯಕ್, ಮಹಾದೇವ್ ಗೌಡ, ಬಾಲಚಂದ್ರ ಅಡಿಗೋಳ್, ಇಂದಿರಾ ನಾಯಕ್, ಶಿಲ್ಪಾ ನಾಯಕ್, ಜಾನಕಿಗೊಂಡ, ಮದನ್ ನಾಯಕ್, ಕವಿತಾ ಅಂಬಿಗ ಉಪಸ್ಥಿತರಿದ್ದರು. ನಾಗಶ್ರೀ ಸಂಗಡಿಗರು ಸ್ವಾಗತ ಗೀತೆ ಹಾಡಿದರು. ಕಾಂಚಿಕಾ ನಾಯಕ್ ಕಾರ್ಯಕ್ರಮ ನಿರ್ವಹಿಸಿದರು. ಶ್ರೀ ಸತ್ಯಸಾಯಿ ಎಜುಕೇಶನ್ ಟ್ರಸ್ಟ್ ಆಡಳಿತದಲ್ಲಿ ನಡೆಯುತ್ತಿರುವ ಎಸ್ಕೆಪಿ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳ ಕ್ರೀಡಾ ಸಾಧನೆ. ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಮಂಕಿಯಲ್ಲಿ ನಡೆದಿತ್ತು. ಇದರಲ್ಲಿ ಹೆಣ್ಣು ಮಕ್ಕಳು ಥ್ರೋಬಾಲ್ ಮತ್ತು ಚೆಸ್ ಪ್ರಥಮ ಸ್ಥಾನ ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಸನ್ನಿಧಿ ಮತ್ತು ಸಂದೀಪ್ ಚೆಸ್ನಲ್ಲಿ ಪ್ರಥಮ ಮತ್ತು ಚಕ್ರ ಎಸೆತದಲ್ಲಿ ತೃತೀಯ ಸ್ಥಾನ ಪಡೆದಿದ್ದಾರೆ. ದೈಹಿಕ ಶಿಕ್ಷಕರಾದ ವಿನೋದ್ ಮೇಸ್ತಾ ತರಬೇತಿ ನೀಡಿದ್ದರು. ವಿದ್ಯಾರ್ಥಿಗಳ ಈ ಸಾಧನೆಗೆ ಶ್ರೀ ಸತ್ಯಸಾಯಿ ಎಜುಕೇಷನ್ ಟ್ರಸ್ಟ್ನ ಜಿಲ್ಲಾ ಕೋಆರ್ಡಿನೇಟರ್ ಆದ ರಾಮದಾಸ್ ಆಚಾರಿ ಮತ್ತು ಎಲ್ಲಾ ಪದಾಧಿಕಾರಿಗಳು, ಶಿಕ್ಷಣ ಮಾರ್ಗದರ್ಶಕರಾದ ಖೈರನ್ ಹಾಗೂ ಮುಖ್ಯಾಧ್ಯಾಪಕಿ ಶ್ರೀಮತಿ ಲೀಲಾ ಹೆಗಡೆ, ಶಿಕ್ಷಕ ವೃಂದ ಅಭಿನಂದಿಸಿದ್ದಾರೆ. ಮಾತೋಬಾರ ಶ್ರೀ ಇಡಗುಂಜಿ ದೇವರ ಸನ್ನಿಧಾನದಲ್ಲಿ ಅಂಗಾರಕ ಸಂಕಷ್ಟಿ ಪ್ರಯುಕ್ತ ನೆರೆದ ಭಕ್ತ ಸಮೂಹ. ಬೆಳಗ್ಗೆ 7 ಗಂಟೆಗೆ ಪಂಚಾಮೃತಾಭಿಷೇಕದೊಂದಿಗೆ ದೈನಂದಿನ ಸೇವೆಗಳು ನಡೆದವು. 10 ಗಂಟೆಯಿಂದ ಗಣಹೋಮ ಸಂಕಲ್ಪದೊಂದಿಗೆ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ ಭಕ್ತರು ದೇವರ ಸನ್ನಿಧಿಯಲ್ಲಿ ಗಣಹೋಮ, ಕುಂಕುಮಾರ್ಚನೆ, ಹಣ್ಣುಕಾಯಿ, ಪಂಚಕಜ್ಜಾಯ ಸೇವೆ, ಬಾಳೆಗೊನೆ ಸೇವೆ, ಅಭಿಷೇಕ, ಮಂಗಳಾರತಿ, ಸತ್ಯಗಣಪತಿ ವ್ರತ, ಸತ್ಯನಾರಾಯಣ ವ್ರತ, ಪಂಚಾಮೃತ ಅಭಿಷೇಕ, ದೂರ್ವಾರ್ಚನೆ, ಕುಂಕುಮಾರ್ಚನೆ ಸೇರಿದಂತೆ ವಿವಿಧ ಸೇವೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಇಡಗುಂಜಿ ಕ್ಷೇತ್ರದ ಪ್ರಧಾನ ಅರ್ಚಕ ವೇದಮೂರ್ತಿ ಮಂಜುನಾಥ್ ಭಟ್ರವರು ಅಂಗಾರಕ್ಕಿ ಸಂಕಷ್ಟ ಚತುರ್ಥಿಯ ವಿಶೇಷತೆಯ ಕುರಿತು ಮಾತನಾಡಿದರು. ಇಂದು 250 ಗಣಹೋಮ, 75 ಸತ್ಯಗಣಪತಿ, ಸತ್ಯನಾರಾಯಣ ವ್ರತ, ಫಲಪಂಚಾಮೃತಾಭಿಷೇಕ, 2 ಕ್ವಿಂಟಲ್ ಪಂಚಖಾದ್ಯ ಸೇವೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿವೆ. ಅಂಗಾರಕ ಸಂಕಷ್ಟಿಯ ದಿನದಂದು ಜೀವನದಲ್ಲಿ ಬರತಕ್ಕಂಥ ಸಂಕಷ್ಟ ನಿವಾರಣೆಯಾಗುತ್ತದೆ ಎನ್ನುವ ನಂಬಿಕೆ ಭಕ್ತ ಜನರದ್ದು. ಬಂದಂಥ ಭಕ್ತರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಗಣೇಶ ಎಲ್ಲರ ಸಂಕಷ್ಟವನ್ನು ನಿವಾರಣೆ ಮಾಡಲಿ ಎಂದು ಹಾರೈಸಿದರು. ಶ್ರೀ ಕ್ಷೇತ್ರ ಇಡಗುಂಜಿಯಲ್ಲಿ ಇಂದು ಅಂಗಾರಕ ಸಂಕಷ್ಟಿಯ ಸಂಭ್ರಮ. ಗಣೇಶ ಮಹಾಚತುರ್ಥಿಯ ಒಂದು ಜನದಟ್ಟಣೆಯ ನಂತರವೂ ಪಿತೃಪಕ್ಷವಿದ್ದು ಆದರೂ ಸಹ ಅಂಗಾರಕ ಸಂಕಷ್ಟಿಯ ದಿವಸ ಆ ಮಹಾಗಣಪತಿಗೆ ಪೂಜೆ ಮಾಡಿ ತಮ್ಮ ಭಕ್ತಿಭಾವವನ್ನು ಇಂದೂ ಸಹ ಸಹಸ್ರ ಸಂಖ್ಯೆಯಲ್ಲಿ ಜನ ಬಂದು ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ ಆ ಸಿದ್ಧಿವಿನಾಯಕ ಬಾಲಗಣಪತಿಗೆ, ಲೋಕನಾಯಕನಿಗೆ. ಕರೋನಾ ಮಹಾಮಾರಿಯ 2 ವರ್ಷದ ತೊಂದರೆಯ ನಂತರ ಆ ವಿಘ್ನ ನಿವಾರಕನಾದಂತಹ ಆ ಮಹಾಗಣಪತಿಗೆ ಇಂದು ನಿರ್ಭೀತಿಯಿಂದ ಜನ ಎಲ್ಲ ಬಂದು ಆ ಮಹಾಗಣಪತಿಗೆ ತಮ್ಮ ಸೇವೆಯನ್ನು ಸಮರ್ಪಣೆ ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ತಾ ಇದ್ದಾರೆ. ಇಂದು ಗಣಪತಿ ಶುಭವಾದಂತಹ ಒಂದು ಆಶೀರ್ವಾದವನ್ನು ವಿಶೇಷವಾಗಿ ಮಾಡ್ತಾನೆ ಎನ್ನುವಂತಹ ಒಂದು ವಿಶ್ವಾಸ. ಯಾಕೆಂತಂದರೆ ಅಂಗಾರಕ ರಾಕ್ಷಸನಿಗೆ ಏನು ಕೊಟ್ಟಿರತಕ್ಕಂತಹ ವರದಂತೆ ಸಂಕಷ್ಟ ಚತುರ್ಥಿ ಬಹಳ ವಿಶೇಷ. ಅದರಲ್ಲೂ ಅಂಗಾರಕ ಸಂಕಷ್ಟಿ ದಿವಸ ಅಂಗಾರಕ ಎನ್ನುವಂತಹ ಭಕ್ತನಾದಂತಹ ಆ ಅಸುರನಿಗೆ ಕೊಟ್ಟಂತಹ ವರದಿಂದಾಗಿ ಯಾವತ್ತು ಮಂಗಳವಾರ ದಿವಸ ಅಂದರೆ ಅಂಗಾರಕದ ದಿವಸ ಸಂಕಷ್ಟ ಚತುರ್ಥಿ ಬರುತ್ತದೋ ಆ ಹೊತ್ತು ಯಾರು ತನ್ನನ್ನು ಪೂಜಿಸ್ತಾರೋ ಅವರಿಗೆ ತಾನು ವಿಶೇಷವಾದಂತಹ ಸಂಪೂರ್ಣ ಅನುಗ್ರಹ ಮಾಡ್ತೇನೆ ಎನ್ನುವಂತಹದ್ದು ಗಣೇಶ ಪುರಾಣದಲ್ಲಿ ಬಂದಿರತಕ್ಕಂತಹ ವಾಕ್ಯ. ಅದರಂತೆ
ಸಂವತ್ಸರದಲ್ಲಿ ಬರತಕ್ಕಂತಹ ಅತ್ಯಂತ ಅಪರೂಪವಾದಂತಹ ಅಂಗಾರಕ ಸಂಕಷ್ಟಿ. ಈ ಹೊತ್ತು ಜನ ಬಂದು ವಿವಿಧ ರೀತಿಯಾದಂತಹ ಸೇವೆಯನ್ನು ಸಲ್ಲಿಸಿ ಕೃತಾರ್ಥರಾಗ್ತಾ ಇದ್ದಾರೆ. ಇವತ್ತು ಕನಿಷ್ಠ 200ಕ್ಕೂ ಹೆಚ್ಚು ಗಣಪತಿ ಹೋಮ ಮತ್ತು ಸತ್ಯ ಗಣಪತಿ ವ್ರತ ಮತ್ತು ಲಕ್ಷಾಂತರ ರೂಪಾಯಿನ ಪಂಚಕಜ್ಜಾಯ ಸಮರ್ಪಣೆ ಆಗಿದೆ. ಕನಿಷ್ಠ 30-35,000 ತೆಂಗಿನಕಾಯಿಯ ಸಮರ್ಪಣೆ ಆಗಿದೆ. ಈ ಹೊತ್ತು ಇಲ್ಲಿ ತನಕ ಕನಿಷ್ಠ ಒಂದು 50-60,000 ಜನ ಆ ಮಹಾಗಣಪತಿಗೆ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಸೇವೆಯನ್ನು ಅರ್ಪಿಸಿ ಕೃತಾರ್ಥರಾಗಿದ್ದಾರೆ. ಇಲ್ಲಿಯ ಪರಂಪರೆಯಂತೆ ನಾವು ಅರ್ಚಕ ಕುಟುಂಬದವರು ಆ ಮಹಾಗಣಪತಿಗೆ ಸೇವೆ ಸಲ್ಲಿಸಿ ಇಡೀ ಲೋಕಕ್ಕೆ ಕಲ್ಯಾಣವಾಗಲಿ ಅನ್ನುವಂಥದ್ದನ್ನು ಹಾರೈಸ್ತಾ ಇದ್ದೇವೆ. ವಿದ್ವಾನ್ ವಿಷ್ಣು ಭಟ್ ಮಾತನಾಡಿ, ಭಾದ್ರಪದ ಮಾಸದಲ್ಲಿ ಅಂಗಾರಕ ಸಂಕಷ್ಟಿ ಬಂದಿರುವುದು ಬಹಳ ವಿಶೇಷವಾಗಿದೆ. ಗಣಪತಿಯನ್ನು ಜ್ಯೇಷ್ಠರಾಜ ಎಂದು ಕರೆಯಲಾಗುತ್ತದೆ. ಅಂಗಾರಕ ಅಂದರೆ ಕುಜ, ಕುಜ ಈಶ್ವರನ ಮಗ. ಅದರಂತೆ ಇಂದು ಅನೇಕ ಭಜಕರು ಸರತಿ ಸಾಲಿನಲ್ಲಿ ನಿಂತು ಗಣಪತಿಯ ದರ್ಶನವನ್ನು ಮಾಡುತ್ತಾ ಪುನೀತರಾಗುತ್ತಿದ್ದಾರೆ. ಎಲ್ಲರಿಗೂ ಮಂಗಲವನ್ನುಂಟು ಮಾಡಲಿ ಎಂದು ಹಾರೈಸಿದರು. ಹೀಗೆ ಆ ಚಂದ್ರನಿಗೆ ಬಂದಂತಹ ಸಂಕಷ್ಟವನ್ನು ನಿವಾರಣೆ ಮಾಡಿದ್ದಾನೆ. ಯಾಕೆಂದ್ರೆ ಚಂದ್ರನಿಗೆ ಗಣಪತಿ ಶಾಪ ಕೊಡೋದಕ್ಕಿಂತಲೂ ಚಂದ್ರನೇ ತನ್ನನ್ನು ನೋಡದೆ ಹೋದಂತಹ ಕಾರ್ಯವನ್ನು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಗುರುಪತ್ನಿಯ ಅಪಹಾರವನ್ನು ಮಾಡಿ ಅವನನ್ನು ನೋಡಿದರೆ ಎಲ್ಲರೂ ಗುರುಪತ್ನಿಯ ಅಪಹಾರ ಮಾಡುವಂಥ ಪ್ರವೃತ್ತಿಗೆ ಮುಂದಾಗ್ತಾರೆ ಹೇಳುವಂತಹ ಭಾವನೆಗೆ ಒಳಪಟ್ಟಂತಹ ಚಂದ್ರ, ಆ ಚಂದ್ರನ ನಾಶವಾಗಿ ಪುನಃ ಮತ್ತೆ ಚಂದ್ರನನ್ನು ಅತ್ರಿ ಮುನಿಯ ಕಣ್ಣೀರಿನಿಂದ ಉತ್ಪತ್ತಿಯನ್ನು ಮಾಡಿಸಿ ಕಲಂಕರಹಿತವಾದ ಚಂದ್ರನ ಉತ್ಪತ್ತಿಯಾಗಿ ಕಳಂಕರಹಿತ ಚಂದ್ರನಿಗೆ ಬಂದಂಥ ಕಳಂಕವನ್ನೇ ಆ ಸಂಕಷ್ಟವನ್ನೇ ನಾಶ ಮಾಡಿದಂತಹ ಶ್ರೀ ಮಹಾಗಣಪತಿ, 33,000,000,000 ಸುರ ಪ್ರಣತ ಪಾದುಕಾಯ ನಮಃ ಹೇಳುವಂತಹ ವಿಶೇಷಣವನ್ನು ಹೊಂದಿದಂತಹ ಗಣಪತಿ ಭಜಕರ ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡಲಿ, ಸರ್ವೇ ಜನಾ ಸುಖಿನೋ ಭವಂತು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿಯೂ ಪಿತೃಪಕ್ಷ, ಪಿತೃಗಳ ಪಕ್ಷ ಅರ್ಥಾತ್ ಸೂರ್ಯ ಪಿತೃಲೋಕದಲ್ಲಿ ಸಂಚಾರ ಮಾಡುವಂತಹ ಪಕ್ಷವೇ ಪಿತೃಪಕ್ಷ. ಪಿತೃಗಳು ಅಂದರೆ ಯಾರಪ್ಪ? ಸ್ವಯಂಭವ ಮನುವಿನ ಪುತ್ರಿಯಾದಂತಹ ವಿಶ್ವ ಅನ್ನುವಂಥವಳ ಕನ್ಯೆಯಲ್ಲಿ ಹುಟ್ಟಿದಂಥ 10 ಮಕ್ಕಳು ಪಿತೃಗಳಾಗ್ತಾರೆ. ಯಾಕೆ ಅಂದರೆ ದೇವತೆಗಳಿಗೆ ಬ್ರಹ್ಮನ ಶಾಪದಿಂದ ಜ್ಞಾನ ಹೊಂಟು ಹೋದರೆ ಆ ಜ್ಞಾನವನ್ನು ದೇವತೆಗಳ ಮಕ್ಕಳಾದಂತಹ ಈ ವಿಶ್ವಾನ ಮಕ್ಕಳಾದಂತಹ ದೇವತೆಗಳಿಗೆ ಅರ್ಥಾತ್ ತಂದೆಗೆ ಜ್ಞಾನವನ್ನು ಕೊಟ್ಟಂತಹ ದೇವತೆಗಳಿಗೆ ಪಿತೃಗಳಾದಂತಹ ವಿಶ್ವಾನ ಮಕ್ಕಳೇ. ಹೀಗೆ ಆ ಒಂದು ಲೋಕದಲ್ಲಿ ಸೂರ್ಯ ಸಂಚಾರ ಮಾಡುವಂತಹ ಪಕ್ಷ, ಈ ಪಕ್ಷದಲ್ಲಿ ಅದಕ್ಕೆ ಗಣಪತಿಗೆ ಜ್ಯೇಷ್ಠರಾಜ ಅಂತ ಹೇಳಿ ಕರೀತಾರೆ. ಜ್ಯೇಷ್ಠರಾಜ ಅಂದರೆ ಗಣಪತಿ. ಅದಕ್ಕೆ 33,000,000,000 ಸುರ ಪ್ರಣತ ಪಾದುಕಾಯ ನಮಃ. ವಿವಿಧೆಡೆಯಿಂದ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು. ಭಾವನಾ ಟಿವಿಗಾಗಿ ವೆಂಕಟೇಶ್ ಮೇಸ್ತಾ, ಹೊನ್ನಾವರ್. ಜಾನುವಾರು ಜಾತ್ರಾ ಮೈದಾನದ ಕಲಾಮಂದಿರದಲ್ಲಿ ಹಂಡ್ಲಿ ಗ್ರಾಮ ಪಂಚಾಯಿತಿಯಿಂದ ಕಸ ಹಾಕುತ್ತಿರುವ ಬಗ್ಗೆ ಶಿವರಾಮೇಗೌಡರ್, ಕರವೇ ಕಾರ್ಯಕರ್ತರು ಹಾಗೂ ಶಿರಂಗಾಲ್ ಗ್ರಾಮ ಗ್ರಾಮಸ್ಥರ ತೀವ್ರ ವಿರೋಧ. ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಹಂಡ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪ್ರಸಿದ್ಧ ಜಾನುವಾರು ಜಾತ್ರೆ ನಡೆಯುವ ಸ್ಥಳದ ಕಲಾಮಂದಿರ ಒಳಗೆ ಹಂಡ್ಲಿ ಗ್ರಾಮ ಪಂಚಾಯತ್ನಿಂದ ಕಸ ಶೇಖರಣೆ ಮಾಡಲಾಗುತ್ತಿತ್ತು. ಕಸ ಶೇಖರಣೆಯಿಂದ ಅಕ್ಕಪಕ್ಕದ ಮನೆಗಳಿಗೆ ಹಾಗೂ ಸಾರ್ವಜನಿಕರಿಗೆ, ಮಕ್ಕಳಿಗೆ ತೊಂದರೆಯಾಗುತ್ತಿದ್ದು ಈ ಕಸದಿಂದ ದುರ್ವಾಸನೆ ಬರುತ್ತಿದ್ದು ನಾಯಿಗಳ ಹಾವಳಿಯಿಂದ ಶಾಲಾ ಮಕ್ಕಳಿಗೆ ಹಾಗೂ ನಡೆದಾಡುವ ಜನರಿಗೆ ತೊಂದರೆಯಾಗುತ್ತಿತ್ತು. ಇದನ್ನು ಹಂಡ್ಲಿ ಗ್ರಾಮ ಪಂಚಾಯತಿಯವರಿಗೆ ತಿಳಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದ ಬಗ್ಗೆ ಕರವೇ ಕಾರ್ಯಕರ್ತರಿಂದ, ಶಿರಂಗಾಲ ಗ್ರಾಮಸ್ಥರಿಂದ ತಿಳಿಸಿದ್ದರಿಂದ ಕರವೇ ಕಾರ್ಯಕರ್ತರು ಜಾತ್ರಾ ಮೈದಾನ ಸ್ಥಳಕ್ಕೆ ಬಂದು ಕಸ ಹಾಕಿರುವ ಜಾಗವನ್ನು ವೀಕ್ಷಣೆ ಮಾಡಿದ್ದಾರೆ. ಒಂದು ಕಲಾಮಂದಿರ ಇದೆ, ಇದು ಒಂದು ಜಾತ್ರೆ ನಡೆಯುವ ಸ್ಥಳ ಇದು. ಈ ಸ್ಥಳದಲ್ಲಿ ನೋಡಿ ಹೆಂಗೆ ಕಸ ಹಾಕಿದ್ದಾರೆ ಪಂಚಾಯತಿಯವರು, ಹಂಡ್ಲಿ ಗ್ರಾಮ ಪಂಚಾಯತಿಯವರು. ಇದು ಏನ್ ಕಸದ ರಾಶಿ, ಇದು ಕಲಾಮಂದಿರ ಅಂತ ಹಾಕ್ಬಿಟ್ಟು ಇದು ಇದು ಏನಂತಾರೆ, ತ್ಯಾಜ್ಯಗಳ ಮಂದಿರ ಆಗೋಗಿದೆ ನೋಡಿ. ಇಲ್ಲಿ ಇವತ್ತು ಮಾತಾಡಿ ನೋಡಿ, ಇಲ್ಲಿ ಅಲ್ಲೆಲ್ಲ ನೋಡಿ ನೋಡಿ ನೋಡಿ, ಇಲ್ಲಿ ಟೈರ್ಗಳು, ಈ ಬಾಟ್ಲಿಗಳು,
ಇದೆಲ್ಲ ನೋಡಿ ಇದೇನಿದು ಅಣ್ಣ ನೀವು ಹೋಗ್ಬೇಡಿ ನಿಲ್ಲಿ ಅಣ್ಣ ನೀವು ಹೋಗ್ಬೇಡಿ ನೋಡಿ ಇಲ್ಲಿ ಬಾಟ್ಲಿಗಳೆಲ್ಲ ಇದ್ ಮಾಡೋರೆ ನೋಡಿ ಇದು ಕ್ವಾರ್ಟರ್ ಬಾಟ್ಲಿಗಳದೆಲ್ಲ ನೋಡಿ ಹೆಂಗಾಗಿದೆ ಇವತ್ತು ನೋಡಿ ಪಂಚಾಯತಿಯವರು ಇವ್ರಿಗೆ ಗುಜಿಗೆ ಕೊಡಕ್ ಕೊಟ್ ಮಾಡೋರಂತೆ ಇದು ಹೆಂಗೆ ಗುಜಿಗೆ ಕೊಡ್ತಾರೆ ಇದು ಯಾಕೆಂದ್ರೆ ಪಂಚಾಯತಿಯವರು ಇದು ಗುಜಿಗೆ ಕೊಡಂಗಿಲ್ಲ ಇದು ಕುಶಾಲನಗರದಲ್ಲಿ ಇದು ತ್ಯಾಜ್ಯ ವಸ್ತು ವಿಲೇವಾರಿ ಘಟಕ ಇದೆ ಅಲ್ಲಿಗೆ ತಗೋಬೇಕು ಇದನ್ನ ಅಲ್ಲಿ ತಗೋಬಿಟ್ಟು ಇದನ್ನ ಅವರು ಕರಗಿಸಿ ಏನೋ ಮಾಡ್ತಾರೆ ಇದನ್ನ ಒಂದ ಇದನ್ನ ಇವತ್ತು ಗುಜರಿ ಕೊಡಕ್ ಬಂದಿದ್ದಾರೆ ಅಂದ್ರೆ ಪಂಚಾಯತಿ ಯಾವ ಮಟ್ಟಕ್ಕೆ ಹೋಗಿದೆ ಕಸದಲ್ಲೂ ದುಡ್ಡು ಮಾಡಕ್ ನೋಡ್ತಾವ್ರಲ್ಲ ಇದನ್ನ ಏನ್ ಮಾಡ್ತಾರ ಇದು ಏನಂತ ನಮ್ಗೆ ಅರ್ಥ ಆಗ್ತಿಲ್ಲ ಇಷ್ಟೊಂದು ಕಸ ತಂದಾಕಿ ಇಲ್ಲಿ ನೋಡಿ ಇಲ್ಲಿ ಇದೆ ಎಷ್ಟು ಚೆನ್ನಾಗಿರೋದನ್ನ ಮಂದಿರನ ಹಾಳು ಮಾಡಾಕವ್ರೆ ಇಲ್ಲಿ ಎಷ್ಟೋ ಕಲಾ ಪ್ರದರ್ಶನ ನಡೀತದೆ ಅದು ಜಾತ್ರೆಗಳನ್ನ ನಡೆದು ಆದಾಗ ಇಲ್ಲಿ ನೋಡಿ ಇದನ್ನ ಹೆಂಗ್ ಮಾಡಾಕಿದ್ದಾರೆ ಆಯ್ತಾ ಈ ಅಧಿಕಾರಿಗಳು ಇವ್ರ ಮೇಲೆ ಸರಿಯಾದ ಕ್ರಮ ಕೈಗೊಳ್ಬೇಕು ಅಂತ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾನು ಕೇಳ್ತೇನೆ ಧನ್ಯವಾದ ಕರವೇ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾರವರು ಹಂಡ್ಲಿ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಯವರಿಗೆ ಫೋನ್ನಲ್ಲಿ ಸಂಪರ್ಕ ಮಾಡಿ ಮಾತನಾಡಿ ಜಾತ್ರಾ ಮೈದಾನದಲ್ಲಿ ಕಸ ಹಾಕಿರುವ ಜಾಗಕ್ಕೆ ಬರುವಂತೆ ತಿಳಿಸಿದ ಮೇರೆಗೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಹಾಗೂ ಪಂಚಾಯತ್ ಸದಸ್ಯರಾದ ವೀರೇಂದ್ರರವರು ಸ್ಥಳಕ್ಕೆ ಬಂದ ಮೇಲೆ ಕರವೇ ಕಾರ್ಯಕರ್ತರು ಹಾಗೂ ಶಿರಂಗಾಲ ಗ್ರಾಮಸ್ಥರು ಕಸ ಹಾಕಿದ ಸ್ಥಳವನ್ನು ವೀಕ್ಷಣೆ ಮಾಡುವಂತೆ ತಿಳಿಸಿದ್ದಾರೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ವೀರೇಂದ್ರರವರನ್ನು ಕರವೇ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಮಗೆ ಬದಲಿ ವ್ಯವಸ್ಥೆನ ಒಂದು ಶೆಡ್ ಬೇಕಾಗಿತ್ತು ನಮಗೆ ಗವರ್ಮೆಂಟ್ ಸೆಡ್ ಬೇಕು ಯಾರು ಮನೆಯಾದ್ರೂ ಸಿಗುತ್ತಾ ಇಲ್ಲ ಪ್ರಸಿದ್ಧವಾದ ಜಾನುವಾರು ಜಾತ್ರೆ ಮಾಡಕ್ ನಾವು ಬಿಡಲ್ಲ ಸರ್ ನೀವು ಹೇಳಿಕೆ ಹೇಳ್ತೀರಾ ಸರ್ ನಿಮ್ಮ ಹಂಡ್ಲಿ ಪಂಚಾಯತಿ ನಿಮ್ಮ ಪಂಚಾಯತಿ ಹಾಕ್ಸ್ಕೊಂಡು ಒಳಗಡೆ ಹೇಳಿ ಸರ್ ಸ್ವಚ್ಛ ಭಾರತ ಅಂದ್ರೆ ಮನೆ ಮನೆಗೆ ಬಕೆಟ್ ಬ್ಯಾಗ್ ಎಲ್ಲ ಕೊಟ್ಟಿದ್ವಿ ಆಮೇಲೆ ಏನಕ್ಕೆ ನಮ್ಗೆ ಈಗ ಪ್ರೆಸೆಂಟ್ಲಿ ಆಗಿದೆ ಹೌದು ಅಲ್ಲಿ ರಸ್ತೆ ವ್ಯವಸ್ಥೆ ಸರಿ ಇಲ್ಲದ ಕಾರಣ ತಾತ್ಕಾಲಿಕ ಮಾಡಿದೆ ನಿಮ್ ಪಂಚಾಯತಿ ಆಫೀಸರ್ ನಿಮ್ಮ ಇದ್ರಿಗಳು ಪಂಚಾಯತ್ ಒಳಗೆ ಹಾಕ್ಸ್ಕೊಳ್ಳಿ ನೀವು ಈಗ ಅಲ್ಲಿ ತೆಗಿಬೇಕು ಇಮಿಡಿಯೇಟ್ ಅಲ್ಲಿ ಮೇಡಮ್ ಅದನ್ನ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡಿ ಇವತ್ತೇ ಮಾಡ್ಬೇಕು ನೀವು ಇವತ್ತೇ ಮಾಡ್ಬೇಕು ವ್ಯವಸ್ಥೆ ಮಾಡ್ಬೇಕು ನಾಳೆ ಮಾಡ್ತೀನಿ ನಾಡ್ದು ಮಾಡ್ತೀನಿ ಸಹ ಇಲ್ಲ ಮಾರಾಟನೇ ಮಾಡ್ಬೇಕು ಅದಕ್ಕೆ ಅವಕಾಶ ಇದೆ ನಮ್ಮಲ್ಲಿ ಆಯ್ತಾ ಇದು ಎಂ ಆರ್ ಎಫ್ ಘಟಕ ಆದ್ಮೇಲೆ ಅಲ್ಲಿಗೆ ನಾವು ಇಲ್ಲಿ ಯಾರು ಇದಿಲ್ವಾ ಅವ್ರನ್ನ ಕೇಳಿ ಅವ್ರ ಅಧಿಕಾರಿ ಅವ್ರೇ ತಗೋ ಕೇಳಿ ಗ್ರಾಮ ಪಂಚಾಯತಿಗೆ ನಾವು ಆ ದುಡ್ಡನ್ನ ಹಾಕೊಂಡು ಅದನ್ನ ಕಸನ ವಿಲೇವಾರಿ ಮಾಡಕ್ಕೇನೆ ಯೂಸ್ ಮಾಡ್ತಾ ಇರೋದು ಆ ದುಡ್ಡನ್ನ ಒಂದ್ ರೂಪಾಯಿನೂ ಬೇರೆ ಕಡೆ ಯೂಸ್ ಮಾಡಿ ರಿಪೇರಿ ರಿಪೇರಿ ಇದೆ ಅದು ಗ್ರೀನ್ ಫೈನಾನ್ಸ್ ಅಲ್ಲಿ ಇದು ರಿಪೇರಿ ಇಟ್ಟಿದೀವಿ ಅದು ಈ ಸರಿ ಆಗುತ್ತೆ ಇದು ಸ್ಟೇಜ್ ಫುಲ್ ಎಲ್ಲಾನು ನೀಟಾಗಿ ದಯವಿಟ್ಟು ಒಂದ್ ಕಡೆ ಶೆಡ್ ಹೊಡ್ಕೊಂಡು ಬೇಕಾದ್ರೆ ಟಾರ್ಪಲ್ ಕಟ್ಟಿ ಹಾಕೊಳ್ಳಿ ಇದ್ರೊಳಗೆ ಒಂದು ವೇಳೆ ಈ ಕಸವನ್ನು ಈ ಸ್ಥಳದಿಂದ ತೆರವುಗೊಳಿಸದೇ ಹೋದರೆ ಕರವೇ ಕಾರ್ಯಕರ್ತರು ಹಾಗೂ ಶಿರಂಗಾಲ ಗ್ರಾಮಸ್ಥರು ಒಂದು ಗಾಡಿಯನ್ನು ಮಾಡಿ ಈ ಕಸವನ್ನು ಗ್ರಾಮ ಪಂಚಾಯತಿಯ ಎದುರುಗಡೆ ಸುರಿಯುತ್ತೇವೆ ಎಂದು ತಿಳಿಸಿದ ಮೇರೆಗೆ ಹಂಡ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯ ವೀರೇಂದ್ರರವರು ಮಾತನಾಡಿ ಈ ಕಸವನ್ನು ಈಗಲೇ ತೆರವುಗೊಳಿಸುತ್ತೇವೆ ಎಂದು ಭರವಸೆ ನೀಡಿರುತ್ತಾರೆ ಅಲ್ಲಿಗೆ ನಾವು ನಮ್ದು ಇದೇ ಹೋಗದೆ ನಮ್ದು ಕಸ ವಿಲೇವಾರಿ ಘಟಕ ಮಾಡುವಾಗ ಬೇಸಿಗೆಗಾಲದಲ್ಲೇ ಮಾಡಿರೋದು ಬೇಸಿಗೆಗಾಲದಲ್ಲೇನೆ ಅಲ್ಲಿಗೆ ಎಂತ ಸಾಮಗ್ರಿಗಳು ಹೋಗದೆ ಅವ್ರು ಒತ್ತು ಮಾಡಿರೋದು ಈಗ ನಾವು ರೋಡ್ ಮಾಡ್ಕೊಂತೀವಿ ನಮಗೆ ಈಗ ಏನು ಅಂದ್ರೆ ಮಳೆ ಇರೋದ್ರಿಂದ ಮಾತ್ರ ಇಲ್ಲಿ ಹಾಕೊಂಡಿರೋದು ನಾವು ಬೇಸಿಗೆಗಾಲದಲ್ಲಿ ಇಲ್ಲಿ ಹಾಕೊಂಡೇ ಇಲ್ಲ ಮತ್ತೆ ನಮ್ಮ ಗುಡುಗಳೆ ವ್ಯಾಪ್ತಿಯಲ್ಲಿ ಏನಾಗಿದೆ ಸರ್ ರೋಡ್ ವ್ಯವಸ್ಥೆ ಆಗ್ಬೇಕು ಅಂದ್ರೆ ಈಗ ನಮಗೆ ಆಗಿರೋದು 6 ತಿಂಗಳಾಯ್ತು ಉದ್ಘಾಟನೆ ಆಗಿದೆ
ರಸ್ತೆನೂ ಆಗ್ಬೇಕು ಪ್ರೆಸೆಂಟ್ಲಿ, ಯಾಕೆಂದ್ರೆ ರಸ್ತೆ ಆಗ ನಾವು ವ್ಯವಸ್ಥೆ ಮಾಡಿ ನಮ್ಗೆ ಇರೋ ಗಾಡಿಲಿ ಮತ್ತೆ ಪಿಕಪ್ ನ ಯೂಸ್ ಮಾಡ್ಕೊಂಡು ಹೋಗೋಣ ಅಂದ್ರೆ ಯಾವ್ದೇ ಗಾಡಿ ನೋಡಿ ಹೋಗಲ್ಲ. ಮತ್ತೆ ಅಲ್ಲಿಗೆ ಕಸ ವಿಲೇವಾರಿ ಘಟಕ ಮಾಡ್ಬೇಕು ಅಂದ್ರೆ ಎಲ್ಲ ತಲೆವರನೆ ಹೊತ್ತಿರೋದಲ್ಲಿ ಮೂರು ಟ್ರಿಪ್ ಬರುತ್ತೆ. ಜಾನುವಾರ ಜಾತ್ರೆನ ಈ ತರ ಕಸದ ರಾಶಿ ಮಾಡ್ಕೊಬಿಟ್ಟು ನಿಮ್ ಸಮರ್ಥ ನೀವು ಮಾಡ್ಕಂದ್ರೆ ಒಂದು ದಿನಕ್ಕೆ ಮೂರು ನಮ್ದು ರೋಡ್ ಬರುತ್ತೆ. ನೀವು ಅಲ್ಲಿ ಸೆಗ್ರಿಗೇಷನ್ ಮಾಡಿ ಆಗಲ್ಲ, ಆಗಿದ್ರೆ ನಾವು ಇಲ್ಲಿಗೆ ಅಲ್ಲ, ನಮಗೆ ಒಳ್ಳೆ ಘಟಕ ಇದೆ, ನಾವು ಯಾಕಿಲ್ಲ ಹಾಕೋಣ. ನಮ್ ತಂದೆಗೆ ನಾಯಿ ಕಚ್ಚಿದ್ರು ನಿನ್ನೆ ನೋಡಿ, ಈ ತರ ನಾವು ಮಳೆಗಾಲದಲ್ಲಿ ಮಾತ್ರ ಹಾಕಿರೋದು. ಮಳೆಗಾಲದಲ್ಲಿ 8 ತಿಂಗಳಾಯ್ತು ಮೇಡಮ್ ಹಾಕಿ, ಮಳೆಗಾಲದಲ್ಲಿ ಹಂಗಂದ್ರೆ ಮಳೆಗಾಲದಲ್ಲಿ 7-8 ತಿಂಗಳಿಂದ ಆಯ್ತು ಅಂತ ಇಲ್ಲಿ ಗ್ರಾಮಸ್ಥರು ಹೇಳ್ತಾರ ನೋಡಿ. ಮಳೆಗಾಲದಲ್ಲಿ ಮಾತ್ರ ನಾವು ಗಮನಕ್ಕೆ ತಂದಿದೀವಲ್ಲ ಅಶೋಕ್ ಅಣ್ಣ ಹತ್ರ ಎಷ್ಟು ಸರಿ ಫೋನ್ ಮಾಡಿ ಏನಾರು ಒಂದು ಗುಂಡಿ ತೋರಿಸ್ಬಿಟ್ಟು ಒಳ್ಳೆ ಹೊಂಡ ಹೊಡಿಸ್ಬಿಟ್ಟು ಅಲ್ಲಿ ಹಾಕಿ ಗುಂಡಿ ಮಾಡಿ ಸಿಗುತ್ತಲ್ಲ ಮೆಡಿಸಿನ್ ಸಿಗಲ್ವಾ. ಈ ಸಂದರ್ಭದಲ್ಲಿ ಶಿವರಾಮೇಗೌಡರ್, ಕರವೇ ಅಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜಾ ಹಾಗೂ ಕರವೇ ಕಾರ್ಯದರ್ಶಿ ರಾಮನಹಳ್ಳಿ ಪ್ರವೀಣ್ ಹಾಗೂ ಕರವೇ ಕಾರ್ಯಕರ್ತರಾದ ರಂಜಿತ್ ಹಾಗೂ ಹಂಡ್ಲಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದ ಉಮೇಶ್, ಸಂಶುದ್ದೀನ್, ಅದ್ರಾಮ್, ಅಬ್ಬಾಸ್, ರಾಜಣ್ಣ, ವಸಂತ್, ನಿರ್ತಾ ಗ್ರಾಮ ಪಂಚಾಯತ್ ಸದಸ್ಯರು ಮನು ಹಾಗೂ ಅಶ್ರಫ್, ಮೊಯ್ದು, ಆನಂದ್, ಲೋಹಿತ್, ಅಬ್ದುಲ್ ಮುಂತಾದವರು ಇದ್ದರು. ಇಲ್ಲಿಗೆ ಭಾವನಾವಾರ್ತೆ ಮುಕ್ತಾಯವಾಯಿತು. ಮತ್ತೆ ಭಾವನಾವಾರ್ತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ನಿರಂತರ ರಂಜನೆ ನಿಮ್ಮೂರಿನ ಸುದ್ದಿ ಮನೆ ನೋಡ್ತಾ ಇರಿ ಭಾವನಾ ಟಿವಿ. ಇದು ನಿಮ್ಮ ವಾಹಿನಿ.